ಚಿಕ್ಕೋಡಿ ತಾಲೂಕಿನ ಕಾರ್ದಗ ಗ್ರಾಮ ಇಂದು ಅಕ್ಷರಶಃ ಕನ್ನಡಮಯವಾಗಿತ್ತು. ಸ್ಥಳೀಯ ಕನ್ನಡ ಬಳಗ ಆಶ್ರಯದಲ್ಲಿ ನಡೆದ ಎರಡನೇ ಕನ್ನಡ ಸಮಾವೇಶವು ಜನಮನ ಸೆಳೆಯಿತು. ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ಹಾಗೂ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರದ ಮೆರವಣಿಗೆಯು ಗ್ರಾಮಾದ್ಯಂತ ಸದ್ದು ಮಾಡಿತು. ಇದೇ ಸಂದರ್ಭದಲ್ಲಿ ಸಮಾವೇಶಕ್ಕೆ ಚಾಲನೆಯನ್ನ ನೀಡಿ ನಟ ಹಾಗೂ ರಾಜಕಾರಣಿ ಮುಖ್ಯಮಂತ್ರಿ ಚಂದ್ರು ಮಾತನಾಡಿದರು. ಇನ್ನು ಈ ಸಮಾವೇಶಕ್ಕೆ ವಿವಿಧ ಮಠಾಧೀಶರು ಹಾಗೂ ಜನಪ್ರತಿನಿಧಿಗಳು ಕನ್ನಡ ಬಳಗದ ಸದಸ್ಯರು ಸಾಥ್ ನೀಡಿದರು. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೆಳಗಾವಿ ಜಿಲ್ಲೆ ಇಲ್ಲಿ ವೇದಿಕೆ ನಮ್ಮ ಕಾರ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಾಹೇಬರು ವಿಶೇಷವಾಗಿ ಎಲ್ಲರಿಗೂ ನಮ್ಮ ಅದೇ ರೀತಿ ಮುಂಚೆ ಸರ್ಕಾರದ ಜವಾಬ್ದಾರಿ ಇದೆ. ಗಡಿಯ ಮಾರ್ಗದಲ್ಲಿ ಸಮಸ್ಯೆಗಳು ಕನ್ನಡದೇನಿದೆ ಅಂತ ನನಗೆ ಸಾಕಷ್ಟು ಗೊತ್ತಿದೆ. ಜೋಯ್ಡ ಅನ್ನೋ ಗಡಿ ಭಾಗದಲ್ಲಿ ಇದ್ಕೊಂಡು ಒಂದು ವರದಿಯನ್ನೇ ತಯಾರು ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದೆ. ನಾವು ಎಷ್ಟೇ ಬರ್ಕೊಂಡ್ರು ಸರ್ಕಾರಕ್ಕೆ ಆದ್ಯತೆ ಬೇರೆ ಇದೆ. ಅವರವರ ಅಸ್ತಿತ್ವ ಮತ್ತು ಬೇರೆ ಬೇರೆ ಸಾಮಾಜಿಕ ಸಮಸ್ಯೆಗಳು ನ್ಯಾಯ ಅಲ್ಲ, ಸಾಮಾಜಿಕ ಸಮಸ್ಯೆಗಳು. ಇದರ ಮಧ್ಯೆ ಕನ್ನಡ ಗಿನ್ನಡ ಅವೆಲ್ಲನೂ ಅವ್ರಿಗೇನು ಲೆಕ್ಕಿಲ್ಲ ಇರ್ತದಿಲ್ಲ. ಆದರೂ ಕೂಡ ಇವತ್ತಿನ ಮುಖ್ಯಮಂತ್ರಿಗಳು ನಾನು ಪಕ್ಷಭೇದ ಮರೆತು ಹೇಳ್ತೇನೆ, ಕನ್ನಡದ ಬಗ್ಗೆ ವಿಪರೀತವಾದ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ. ಅನುಷ್ಠಾನದಲ್ಲಿ ಕೊರತೆ ಆಗ್ತಿರೋ ಸತ್ಯ ಇದೆ, ಅದನ್ನು ನಾನು ಒಪ್ತೀನಿ. ಆದ್ರೆ ಅವರು ದಿಟ್ಟ ನಿಲುವಿದೆಯಲ್ಲ, ಆ ನಿಲುವನ್ನು ಮೊನ್ನೆ ಯಾವಾಗಲೂ ಒಂದ್ಸತಿ ಸಭೆಯಲ್ಲಿ ಯಾರೋ ಒಂದು ಕನ್ನಡದ ಇದನ್ನ ಕೊಟ್ಟು ಅಧಿಕಾರಿ ಅಂತಂದ್ರೆ ಎಷ್ಟೇ ಬಿಟ್ಟಿದ್ರು ಅವರು ಮಗ ಮೋಗ ಎಗರು ಏನ್ ಮಾಡ್ತೀವಿ ಅಂತಿಂತ ಅಲ್ಲ ತಿಂತೇವೆ ಏನ್ ತಿಂತೇವೆ ಅನ್ನೋ ಬಾಕಿಯನ್ನು ಮಾತಾಡಿದ್ರು. ಅಂದಾಗ ಒಳಗೆ ಅಲ್ಲ ಎಲ್ಲ ಒಂದ್ ಕಡೆ ಅವರಿಗಿದೆ, ಅವರಿಗೆ ಚುಚ್ಚೋರಾಗಬೇಕು, ಹೇಳೋರಾಗಬೇಕು, ಪ್ರೋತ್ಸಾಹಿಸೋರಾಗಬೇಕು ಅನ್ನತಕ್ಕಂಥ ಮಾತು. ನಾನಂತೂ ಹೇಳ್ತೇನೆ, ಈಗ ಅಲ್ಪ ಸ್ವಲ್ಪ ನನ್ನ ಮಾತು ಅಲ್ಲಿ ಕೇಳುವ ಸಾಧ್ಯತೆಗಳು ಇರಬಹುದು ಅನ್ನೋ ಅನ್ಕೊಂಡು ಕೇವಲ ಕೆಲವೇ ತಿಂಗಳಲ್ಲಿ